ಕಾಂಗ್ರೆಸ್ ಮುಖಂಡ ಗುರುಪಾತ್ ಸ್ವಾಮಿ ಅವರು ಬಿಜೆಪಿ ಸೇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಗುರುಪಾತ್ ಸ್ವಾಮಿ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೊದಲನೇದಾಗಿ ಬಿಜೆಪಿ ಸೇರಬೇಕು ಅನ್ನುವ ತೀರ್ಮಾನ ಯಾವ ಕಾರಣಕ್ಕೆ ನಾನು ಕಳೆದ ನಲವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸುವಿನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗದ ಜೊತೆಗೆ ಇವತ್ತು ಸಿಯ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದೇನೆ ಈ ದುಡ್ದಂಥ ಸಂದರ್ಭದಲ್ಲಿ ಕೆ ಆರ್ ವಿಧಾನಸಭೆ ಕ್ಷೇತ್ರಕ್ಕೆ ಕಳೆದ ವರ್ಷ ನಾನು ಟಿಕೆಟ್ ಕೇಳಿದ್ದೆ ಅವತ್ತು ಅವಕಾಶ ಆಗಲಿಲ್ಲ ಅವತ್ತು ಸೋಮಶೇಖರ್ ಅವರು ಕೊಟ್ಟರು ಅವ್ರ ಪರನ ಕೆಲಸ ಮಾಡಿದ್ವಿ ಸಿದ್ದರಾಮಯ್ಯ ಅವ್ರ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿಕೊಟ್ವಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅವರಂಥ ನಾಯಕರು ಗೆಲ್ಲಬೇಕು ನಮ್ಮ ಕ್ಷೇತ್ರದ ಅನ್ನೋ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾಗಿ ಅವ್ರು ಹೇಳಿ ಬಿಡ್ಲಿ ಅವರ ನಮ್ಮನ್ನ ಬಹಳ ಬಳಸ್ಕೊಂಡ್ರು ಯತೀಂದ್ರ ಅವರು ನಮ್ಮನ್ನು ಬರೆಯಿ ಅಪ್ಪಾಜಿ ಅವರು ಆಗ್ತಾರೆ ಅಂತ ಹೇಳಿದ್ಮೇಲೆ ನಾವು ಭಾಳ ಗೌರವಿತವಾಗಿ ಯಾವ ವಿಧವಾದ ಹಣ ಆಕಾಂಕ್ಷಿಗಿಲ್ದೇನೆ ನಮ್ಮ ಕೈಯಿಂದ ಹಾಕೊಂಡು ಅವ್ರನ್ನ ಸಾಹೇಬರಿಗೆ ಕೇಳಿಸ್ತೀವಿ ಇವತ್ತು ಲೋಕಸಭಾ ಕ್ಷೇತ್ರಕ್ಕೆ ನಾನೊಬ್ಬ ಆಕಾಂಕ್ಷಿ ಆಗಿದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹದಿನಾಲ್ಕು ಜನ ಅಭ್ಯರ್ಥಿಗಳಿದ್ವಿ ಇವತ್ತು ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದರಲ್ಲಿ ನಮ್ದು ಯಾವ ವಿಧವಾದ ಕಿಂಚಿತು ಅಸಮಾಧಾನ ಇಲ್ಲ ಅವರೊಬ್ಬ ವಕ್ತಾರ ಆಗಿದ್ರು ಕೆಲಸ ಮಾಡ್ತಿದ್ರು ಅವರು ಅದರಂತೆ ಕೇಳೋಕೆ ಅವಕಾಶ ಕೇಳಿದ್ರು ಕೊಟ್ಟರು ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಕೊಡಬೇಕಾದ್ರೆ ತಗೊಂಡಂತ ತೀರ್ಮಾನಗಳು ಅದಾದ ಮೇಲೆ ಅವ್ರು ಕೊಟ್ಟ ಮೇಲೆ ನಮ್ಮನ್ನ ಯಾವ ವಿಧವಾದ ಯಾಕೆ ಕೊಟ್ಟಿದ್ದೀನಿ ಮುಂದೆ ನಿಮ್ಗೆ ಏನು ಮಾಡ್ತೀವಿ ನಿಮ್ದು ಏನು ಜವಾಬ್ದಾರಿ ಯಾವ ಉದ್ದೇಶಕ್ಕೆ ಅವ್ರು ಕೊಡ್ಬೇಕಾಯ್ತು ಯಾವ ಸಂದರ್ಭಕ್ಕೆ ಅವ್ರು ಕೊಡಬೇಕಾಯ್ತು ಅಂತ ನಮಗೆ ಯಾವ ಮುಖಂಡರು ಇವತ್ತವರೆಗೂ ಹೇಳಿಲ್ಲ ಅಭ್ಯರ್ಥಿ ಮಾತ್ರ ಬಂದ್ರು ಅವರು ನಮ್ಮ ಸಹಕಾರ ಕೇಳೋದ್ರು ಲಕ್ಷ್ಮಣವರು ಅದು ಬಿಟ್ರೆ ಚಾಮರಾಜನಗರದ ಅಭ್ಯರ್ಥಿ ಇವತ್ತಿನ ಸಂಪರ್ಕ ಮಾಡಿಲ್ಲ ಬಿಡಲಿಕ್ಕೆ ನೇರವಾಗಿ ಯಾರ ಕಾರಣ ಕಾಂಗ್ರೆಸ್ ಪಕ್ಷದ ಮುಖಂಡಗಳ ಅಸಡ್ಡೆ ಕಾರಣ ಮುಖಂಡರು ಅಂದ್ರೆ ಯಾರು ಜಿಲ್ಲೆಯ ರಾಜ್ಯ ಮುಖಂಡಗಳು ಈಗ ಕೆ ಪಿ ಸಿ ಸಿ ಇದು ನಿಮ್ಮ ಏನು ಲೋಕಸಭಾ ಅಭ್ಯರ್ಥಿನ ಆಯ್ಕೆ ಮಾಡುವಂಥ ಪ್ರಮುಖರು ಯಾರ್ಯಾರು ನಮ್ಮ ರಾಜ್ಯದಲ್ಲಿದ್ದಾರೆ ಅವ್ರು ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ ಅಥವಾ ಗುರುಪಾಸ್ವಾಮಿ ಒಬ್ಬ ವೀರಶೈವ ಬಿ ಜೆ ಪಿನಲ್ಲಿ ಎಲ್ಲ ಓಟ್ ಹೋಗ್ತಾರೆ ಸುಮ್ಮನೆ ನಮ್ಮ ಹತ್ರ ಇದ್ದಾರೆ ಇವರು ನನ್ನ ಥರಕ್ಕೆ ಅವ್ರು ಏನಾರು ಭಾವನೆ ಇದೆಯೇನೋ ನನಗೆ ಗೊತ್ತಿಲ್ಲ ನಾನಂತೂ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಅಂಥ ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಊರಿಗೆ ಹೋಗಿ ಯಾರು ಕೇಳಿದ್ರು ಯಾವ ಜನ ಜನಾಂಗದವ್ರು ಕೇಳಿದ್ರು ತಾವು ಮಾಡ್ಬೋದು ಹಾಗಾಗಿ ಅವರಿಗೆಲ್ಲ ನಮ್ಮ ಮೇಲೆ ನಂಬಿಕೆ ಹೇಳ್ದೇ ಇರ್ಬೋದು ಇದ್ರೆ ಏನು ಹೋದ್ರೆ ಏನು ಅನ್ನೋ ರೀತಿಯಲ್ಲಿ ಭಾವನೆಗಳು ಇರ್ಬೋದೇನು ವೀರ ಸೈವರು ಅನ್ನೋದನ್ನೇ ನೀವು ಮಾತಾಡೋದಾದರೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ದೀರಿ ಸಿದ್ದರಾಮಯ್ಯನವರ ಗೆಲ್ಸ್ಕೊಳ್ಳುವ ನಿಟ್ಟಿನಲ್ಲಿ ಆ ಆ ಕಮ್ಯುನಿಟಿ ಒಳಗಡೆ ಏನೇನೆಲ್ಲ ಆಯಿತು ಆ ಕಮ್ಯುನಿಟಿಯವರೇ ಕ್ಯಾಂಡಿಡೇಟ್ ಆಗಿದ್ದರು ಒಂದಷ್ಟು ಜನ ಅವರನ್ನು ಕೈ ಹಿಡಲಿಕ್ಕೆ ಯಾರ್ಯಾರೆಲ್ಲ ಕಾರಣ ಆದರು ಆ ಎಲ್ಲ ಚರ್ಚೆಗಳು ಬಂದೇ ಬರ್ತವೆ ಅಂದರೆ ಸಹಜವಾಗಿ ನೀವು ವೀರಶೈವಲಿಂಗಾಯಿತ ಸಮುದಾಯಕ್ಕೆ ಸಿದ್ದರಾಮಯ್ಯನವರೇ ಅನ್ಯಾಯ ಮಾಡಿದ್ದಾರೆ ಅಂತ ನಿಮ್ಮ ಮಾತಿನ ವೀರ ವೀರಶೈವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ ರಾಜ್ಯದಲ್ಲಿ ಬಸವಣ್ಣವನ ಸಾಂಸ್ಕೃತಿಕ ನಾಯಕ ಅಂತ ಆಗಿರ್ಬೋದು ಬಸವಣ್ಣವರ ಫೋಟೋ ಎಲ್ಲ ಕಡೆ ಹಾಕಿ ಅಂತ ಹೇಳಿರ್ಬೋದು ಬಸವನ ದುಡ್ಡು ಕೊಡಿರಬಹುದು ಏನಾಗಿದೆ ಗುರುಪಾಸ್ವಾಮಿ ವೀರ ವೀರಶೈವನ ಜೊತೆಗೆ ಕಾಂಗ್ರೆಸ್ನ ದುಡಿದಿಲ್ವಾ ಇವ್ರಿಗೆ ದುಡಿದಿಲ್ವಾ ಪಕ್ಷಕ್ಕೆ ದುಡಿದಿಲ್ವಾ ನನ್ಗನ್ಯಾಯಿತು ಅಂದ್ಕೆ ನನ್ನ ಆಯಿತು ಅಂತ ಹೇಳಲ್ಲ ನಾನು ಗುರುಪ ನಿಮ್ಮ ಹತ್ರ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ತೋರ್ಸಿದೀವಿ ಅದನ್ನ ಎಲ್ಲಾರು ಗೊತ್ತಿದೆ ಇಡೀ ಜಿಲ್ಲೆ ರಾಜ್ಯ ಗೊತ್ತಿದೆ ನನಗಾಗ್ಬೇಕಲ್ಲ ನಮ್ಮ ಸಮಾಜಕ್ಕೆ ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕರು ಮಾಡಿದ್ರು ಸುಮ್ನೆ ಐ ವಾಶ್ ಅದೆಲ್ಲ ಮಾಡ್ಬಿಟ್ರೆ ನಮ್ಮಂತರ್ ಗುರ್ಸವ್ರೆ ಯಾರು ಗೆಲ್ಸದ್ ನಾವು ಅಧಿಕಾರ ಕೊಡೋದು ಬೇರೆ ಕ್ಷೇತ್ರದವರಿಗೆ ಬೇರೆ ಜಿಲ್ಲೆಯವರಿಗೆ ಯಾವ ಕ್ಷೇತ್ರಕ್ಕೆ ನೀವು ವರ್ಣದಲ್ಲಿ ಕೆಲಸ ಮಾಡಿದ್ರಿ ಸಿದ್ದರಾಮಯ್ಯ ನೀವು ಗೆಲ್ಸಿದ್ದೀರಿ ಅಧಿಕಾರ ಬೇರೆಯವರು ಕೊಟ್ಟಿದ್ದಾರೆ ಅಂದ್ರೆ ಬೇರೆಯವ್ರ ಯಾರಿಗೆ ಖಂಡಿತ ಈಗ ನೋಡಿ ನಮ್ಮ ಚಾಮುಂಡೇಶ್ವರಲ್ಲಿ ಲಾಸ್ಟ್ ಟೈಮ್ ಎಷ್ಟು ಸಾವಿರದಲ್ಲಿ ಸೋತರು ಮೂವತ್ತಾರು ಸಾಲ ಸೋತರು ನಾವು ಬಂದ್ ಗೆಲ್ಸ ಬಂದಿದ್ದೀವಿ ಆ ಕ್ಷೇತ್ರದವ್ರು ಚೇರ್ಮನ್ ಕೊಡ್ತೀರಿ ಇನ್ಯಾರಿಗೋ ಚೇರ್ಮನ್ ಕೊಡ್ತೀರಿ ಆಗಿರೋ ಶಾಸಕಗಳಿಗೆ ಚೇರ್ಮನ್ ಕೊಡ್ತೀರಿ ಎಲ್ಲಿ ಹೋಗೋದು ಕಾರ್ಯಕರ್ತರುಗಳು ಮೂವತ್ತೈದು ಜನ ಎಮ್ ಎಲ್ ಎಗಳಿಗೆ ಕೊಡ್ತೀರಿ ಕಾರ್ಯಕರ್ತರಿಗೆ ಎಲ್ಲಿ ಹೋಗೋದು ವರ್ಣ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮು ಬಸವರಾಜ್ ಅವರು ಕೊಟ್ಟಿದ್ರು ಅವ್ರ ಜೊತೆಗೆ ಬೇರೆಯವ್ರು ಕೊಡಬಾರ್ದು ಅನ್ನೋದು ನಮ್ದೇನ ಬೆಂತರ ಇಲ್ಲ ಎಲ್ಲರೂ ಇಡೀ ರಾಜ್ಯಕ್ಕೆ ನಾಯಕರು ಅವರು ನಮ್ಮ ಕ್ಷೇತ್ರದವ್ರೂ ಗಮನ ಇಡಬೇಕು ಅದರಲ್ಲೂ ನನಗ್ ಗಮನ ಇಡಬೇಕಲ್ವಾ ನಾನು ನೀವು ನಿಮಗೆ ಜಾತಿ ಜನಾಂಗ ಅನ್ನೋದು ಬಿಟ್ಟೇನೆ ನಾನು ಒಬ್ಬ ನಾಯಕರು ಧೀಮಂತ ನಾಯಕರು ನಮ್ಮ ಮುಖ್ಯಮಂತ್ರಿ ಎರಡನೇ ಬಾರಿ ಆಗ್ತಾರೆ ಅಂತ ನಾನು ಹಗಲಿದ್ರು ಇವ್ರ ಹತ್ರ ದುಡ್ದಿಲ್ವಾ ದುಡ್ದಿಲ್ಲ ಅಂತೇಳಿ ಯಾರಾದ್ರೂ ಪ್ರಾಮಾಣಿಕವಾಗಿ ನಾನು ನನ್ನೇ ಆಗಿದೆ ನಮ್ಮಿಂದ ಅಂತ ಹೇಳಿ ಇವತ್ತವರೆಗೂ ಪಕ್ಷಕ್ಕೆ ನಮ್ಮ ತಾಯಿ ಅವರೇ ನಮ್ಮ ದೇವ್ರುಗಳು ಅಂತೇಳಿ ಇವತ್ತು ದೇವ್ರುಗಳ ಫೋಟೋ ಒಂದು ಜೊತೆಗೆ ಅವ್ರಗಳ ಫೋಟೋ ಹಾಕೊಂಡಿದ್ದೀನಿ ಇವತ್ತು ಈಗಲೇ ಆಫೀಸ್ ಬಂದು ನೋಡಿ ಸಿದ್ದರಾಮಯ್ಯವ್ರು ಆಗ್ಬೋದು ರಾಹುಲ್ ಗಾಂಧಿ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು ಖರ್ಗೆ ಅವರು ಆಗ್ಬೋದು ಪ್ರಿಯಾಂಕಾ ಗಾಂಧಿ ಅವಿರಬಹುದು ಸೋನಿಯಾ ಗಾಂಧಿ ಅವರು ನಮ್ಮ ಆಫೀಸ್ ಪೂರ್ತ ಹತ್ತು ಹದಿನೈದರಲ್ಲಿ ಕಂಪ್ಲೀಟ್ ಏಟ್ ದೊಡ್ಡ ಒಂದು ವಿಘ್ನೇಶ್ವರ ಫೋಟೋ ಪುಟ್ಟ ಇರೋದೆಲ್ಲ ಕಾಂಗ್ರೆಸ್ ನಾಯಕರ ಫೋಟೋನೇ ದಿನ ಬೆಳಗ್ಗೆ ಎದ್ದರೆ ಅವ್ರೂ ಪೂಜೆ ಮಾಡ್ತೀನಿ ನಾನು ಪಕ್ಷನ ತಾಯಿ ಅಂತ ತಿಳ್ಕೊಂಡಿದ್ದೀನಿ ನಲವತ್ತು ವರ್ಷದಿಂದ ಇವ್ರ ಹತ್ರ ಕೆಲಸ ಮಾಡಿದ್ದೀನಿ ನಮಗೆ ನಮ್ಮ ಪ್ರಾಮಾಣಿಕತೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ದುಡ್ಡಿಲ್ಲ ಅಂತ ತಿಳ್ಕೊಂಡ್ರು ಅಥವಾ ಇವ್ನು ಕೊಟ್ಟರೆ ದುಡ್ಡು ಹಾಕಲ್ಲ ಅಂತ ತಿಳ್ಕೊಂಡ್ರು ಅಥವಾ ಇವ್ಗೆ ಅಧಿಕಾರ ಕೊಟ್ಟರೆ ಏನು ಪ್ರಯೋಜನ ಅಂತ ಕೊಟ್ಟು ಗೊತ್ತಿಲ್ಲ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಸಮಾಜಕ್ಕೆ ಏನು ಮಾಡಿದ್ದಾರೆ ಏನ್ಮಟ್ಟ ಅನ್ನೋದ ಅವ್ರಿಗೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಸರ್ ಒಟ್ಟು ಈಗ ನೀವು ಕಾಂಗ್ರೆಸ್ ಬಿಡೋದು ತೀರ್ಮಾನ ಮಾಡಿದಿರಿ ಬಿಜೆಪಿ ಸೇರ್ಬೇಕು ಅನ್ನುವಂತಹ ತೀರ್ಮಾನದಿಂದ ಯಾರಿದ್ದಾರೆ ನಾನು ಬಿಜೆಪಿಗೆ ಸೇರಬೇಕು ಅನ್ನೋ ತೀರ್ಮಾನಕ್ಕೆ ಪ್ರಮುಖವಾಗಿ ನನ್ನ ಜೊತೆಗೆ ನಾನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನನ್ನ ಜೊತೆಗೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಂಥ ಅಭ್ಯರ್ಥಿ ಬಾಲರಾಜ್ ಪ್ರಮುಖ ಕಾರಣ ಇಲ್ಲಿ ಇವರು ಅಸಡ್ಡೆ ನೋಡಿದಾಗ ಒಬ್ಬ ಪರಿಶು ಜಾತಿಯ ಯುವಕ ರಾಜಕಾರಣದಲ್ಲಿ ನನ್ನ ಜೊತೆಗೆ ತೊಂಬತ್ನಾಲ್ಕರಿಂದ ಹೆಜ್ಜೆ ಹೆಜ್ಜೆ ಹಾಕೊಂಡು ನಾನು ಎರಡೂ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನ ಸಂದರ್ಭದಲ್ಲಿ ಅವರನ್ನು ನನ್ನ ಜೊತೆಗೆ ಉಪಾಧ್ಯಕ್ಷ ಮಾಡ್ಕೊಂಡಿದ್ದೆ ಎರಡೂ ಜಿಲ್ಲೆ ಆದಮೇಲೆ ಅವ್ರನ್ನ ಚಾಮರಾಜನಗರಕ್ಕೆ ಮಾಡಿ ನಾನು ಮೈಸೂರು ಗ್ರಾಮದಲ್ಲಿದ್ದು ಇದ್ದು ಮೈಸೂರು ನಗರಕ್ಕಾಗಿ ನಾವೆಲ್ಲ ಒಟ್ಟಿಗೆ ರಾಜಕೀಯ ಮಾಡ್ಕೊ ಸಂದರ್ಭದ ಒಬ್ಬ ಪ್ರಾಮಾಣಿಕ ಒಬ್ಬ ವಿದ್ಯಾವಂತ ಒಬ್ಬ ಸಜ್ಜನ ಸರಳ ರಾಜಕಾರಣದ ಬಾಲರಾಜ್ಗೆ ಅಲ್ಲಿ ಪಕ್ಷ ಬಿ ಜೆ ಪಿ ಪಕ್ಷ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅಟ್ಲೀಸ್ಟ್ ನಮ್ಮನ್ನ ಇವರು ಕಡೆಗಣಿಸ ಆ ಒಂದು ನಮ್ಮ ಸ್ನೇಹಿತನಿಗಾದರೂ ಎಲ್ಪ್ ಆಗಲಿ ಅವ್ರಿಗಾರು ನನ್ನಿಂದ ಒಂದಷ್ಟು ಮತಗಳು ಸಿಗಲಿ ಅನ್ನೋದು ಮೇನ್ ಉದ್ದೇಶದಿಂದ ಅವರು ನನ್ನನ್ನು ಬಹಳ ಸಂಪರ್ಕ ಮಾಡಿದ್ರು ಅವ್ರ ಸಂಪರ್ಕ ಮಾಡಿ ರಾಜ್ಯಾಧ್ಯಕ್ಷ ಬಿ ವಿಜಯ ಹತ್ರ ಮಾತನಾಡಿದ್ರು ನಂತರ ನಮ್ಮ ಗುಂಡಿಪೇಟೆ ಶಾಸಕರಾದಂಥ ನಿರಂಜನ್ ಅವರು ಮತ್ತೆ ಕನ್ನಡ ಪ್ರಾಧಿಕಾರ ಅಧ್ಯಕ್ಷ ಅಂಜಿ ನಂಚೆ ಅವರು ಮತ್ತೆ ಈ ಬಿಜೆಪಿ ಪಕ್ಷ ಆಗದೆ ಹೋದ್ರು ಸಹ ನಮ್ಮ ಜಿ ಟಿ ದೇವೇಗೌಡರು ಹೀಗೆ ನಮ್ಮನ್ನ ಸಂಪರ್ಕ ಮಾಡಿ ನಾವೆಲ್ಲ ಇದೀವಿ ನೀವು ಬನ್ನಿ ನಿಮ್ಮ ಒಂದು ಸಲಹೆಗಳನ್ನು ಸಲಹೆಗಳನ್ನ ನಿಮ್ಮ ಸ್ನೇಹಿತರುಗಳ ಸಹಕಾರ ನಮ್ಗೆ ಕೊಡ್ಸಿ ನಮ್ಮ ಅಭ್ಯರ್ಥಿ ಗೆಲ್ಸಿ ಅಂತ ಇವರೆಲ್ಲ ಕಾರಣ ಆದರು ಸರ್ ನಮಗೆ ನಿಮ್ಗೆ ಇಂಥದ್ದೇ ಶರತ್ತನ್ನು ಹಾಕೊಂಡು ಅಥವಾ ನನಗೆ ಇಂಥದ್ದೇ ಅಪೇಕ್ಷೆ ಮೇಲೆ ಬಿಜೆಪಿಗೆ ಹೋಗ್ತಿದೀವಿ ಅಂತಿಲ್ಲ ನಲವತ್ತು ವರ್ಷ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ ಪಕ್ಷದಲ್ಲೇ ನಮ್ಗೇನು ಮಾಡಲಿಲ್ಲ ಈಗ ಹೋಗಿ ಬಿಜೆಪಿನಲ್ಲಿ ನಾನೇನು ಕೇಳೋಕ್ಕಾಗತ್ತೆ ಯಾಕೆ ಕೇಳಬೇಕು ಈಗಾಗಲೇ ಅಲ್ಲೂ ನಮ್ಮ ನಾವು ನಲವತ್ತು ವರ್ಷ ದುಡ್ದೀವಿ ಏನಂತಾರೆ ಅಲ್ಲೂ ಅನೇಕರು ದುಡ್ದಿರ್ತಾರೆ ಅವ್ರಿಗೆಲ್ಲ ಸಿಗಲಿ ಅಲ್ಲಿ ಏನು ಬಿಜೆಪಿ ಪಕ್ಷದ ದುಡ್ದಿರುವಂಥ ಕಾರ್ಯಕರ್ತಗಳು ಮುಖಂಡಗಳಿದ್ದಾರೆ ಅದು ವರ್ಣಾ ಕ್ಷೇತ್ರ ಆಗ್ಬೋದು ಜಿಲ್ಲೆ ಆಗ್ಬೋದು ಅವ್ರಿಗೆಲ್ಲ ಕೊಡ್ಲಿ ಅವ್ರಿಗೆಲ್ಲ ಕೊಟ್ಟು ಉಳಿದ್ರೆ ನಮಗೆ ಕೊಡ್ಲಿ ಕೊಡದೇವರು ಪಕ್ಷದಲ್ಲಿ ಇರ್ತೀವಿ ಸರ್ ತೊಂದರೆ ಇಲ್ಲ ಸರ್ ಇದಿಷ್ಟು ಗುರುಪತ್ ಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಹಾಗೆ ಜೊತೆಗೆ ರಂಗಸ್ವಾಮಿ ವಿಸ್ತಾರ ನ್ಯೂಸ್ ಮೈಸೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ